ನನ್ನ ಜನರಲ್ಲೇ ನಾ ಮನೆ ಮಾಡುವೆನು, ಅವರ ನಡುವೆ ನಾ ತಿರುಗಾಡುವೆನು. ಅವರಿಗೆ ನಾನೇ ದೇವರಾಗಿರುವೆನು, ಅವರನಿಗೆ ಪ್ರಜೆಯಾಗಿರುವರು. ಕ್ರಿಸ್ತ ಯೇಸುವಿನಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಈ ವಚನವು ಮಾಂಸ ಧರಿಸಿದ ಪುಣ್ಯ ಮುಹೂರ್ತವೇ ಕ್ರಿಸ್ಮಸ್. ಆದರೆ ಆತನ ಜನನವು ಮತ್ತೋರ್ವ ರಾಜನೂ ಅನುಭವಿಸದ ಗಳಿಗೆಯಾಗಿತ್ತು. ರಾಜಾದಿರಾಜನಾದ ಕ್ರಿಸ್ತನು ಭೂಲೋಕ ಒಡೆಯನು ಜನಿಸಿದ್ದು ಗೋದಲಿಯಲ್ಲಿ, ಗುಹೆಯೊಂದರಲ್ಲಿ, ಬಿರುಕು ಬಿಟ್ಟ ನೆಲದಲ್ಲಿ, ಭೀಕರ ಚಳಿಯಲ್ಲಿ. ಆತನನ್ನು ಸಂದರ್ಶಿಸಲು ಬಂದವರಾದರೂ ರಾಜ್ಯದ ರಾಜನಲ್ಲ, ಮಂತ್ರಿಗಳೂ ಅಲ್ಲ, ಬದಲಾಗಿ ರಾತ್ರಿ ವೇಳೆ ಕುರಿಗಾಯುವ ಕುರುಬರು. ಆದರೆ ಆತನ ಮುಖವು ಪ್ರಕಾಶಿಸುತ್ತಿತ್ತು ಸೂರ್ಯನಿಗಿಂತ ಮಿಗಿಲಾಗಿ. ಆತನ ಜನನದ ಸುವಾರ್ತೆಯನ್ನು ಡಂಗೂರ ಸಾರಿ ಯಾರು ಹೇಳಲಿಲ್ಲ. ಪ್ರಕೃತಿಯೇ ಜ್ಞಾನಿಗಳಿಗೆ ರಾಜಾದಿರಾಜನ ಜನನವನ್ನು ತಿಳಿಸಿತು. ಪ್ರಿಯರೇ, ಇಸ್ರಾಯೇಲ್ ಜನತೆಯು ಕಾನನೂರನ್ನು ಲಕ್ಷ್ಯವಾಗಿಟ್ಟು ನಡೆದ ವರ್ಷಗಳಲ್ಲಿ ನಾವು ಪವಿತ್ರ ಗ್ರಂಥದಲ್ಲಿ ಹೀಗೆಂದು ಓದುತ್ತೇವೆ: ಅತಿಯಾಗಿ ಶೇಖರಿಸಿದವನಿಗೆ ಅಧಿಕವಾಗಲಿಲ್ಲ, ಮಿತಿಯಾಗಿ ಶೇಖರಿಸಿದವನಿಗೆ ಕೊರತೆಯಾಗಲಿಲ್ಲ ಎಂಬುದಾಗಿ. ಚಿಂತಿಸಿ ಚಿಂತಿಸಿ ನಮ್ಮ ಜೀವನಾವಧಿಯನ್ನು ಕೊಂಚ ಕಾಲವಾದರೂ ದೀರ್ಘ ಮಾಡಲು ನಿಮ್ಮಲ್ಲಿ ಯಾರಿಂದಾದೀತು? ಆದ್ದರಿಂದ ಸರ್ವವನ್ನು ಸೃಷ್ಟಿಸಿದ ಪ್ರಭು ಯೇಸು ಕ್ರಿಸ್ತರ ಕರುಣೆಯಲ್ಲಿ ಸಂಪೂರ್ಣವಾಗಿ ಸಮರ್ಪಿಸಿ ಆತನಲ್ಲಿ ವಿಶ್ವಾಸವಿಡೋಣ. ನಮ್ಮ ಬಲಹೀನತೆಗಳನ್ನು ಅಂಗೀಕರಿಸೋಣ. ನಮ್ಮನ್ನು ಇತರರನ್ನು ಪ್ರೀತಿಸಿ ಜಗತ್ತಿನ ಉದ್ಧಾರಕ, ನಮ್ಮೆಲ್ಲರ ರಕ್ಷಕ, ಪ್ರಪಂಚದ ಸಂರಕ್ಷಕ, ಪರಮಪ್ರಸಾದದ ಸ್ಥಾಪಕ, ಪಾಪ ವಿಮೋಚನೆಯ ಸ್ಮಾರಕ, ಅದುವೇ ಮನುಷ್ಯಾವತಾರವೆಂದು ಅರಿತು ನಮ್ಮ ಹೃದಯಗಳನ್ನು ಪ್ರಭು ಕ್ರಿಸ್ತರಿಗಾಗಿ ಸಜ್ಜುಗೊಳಿಸೋಣ. ಚಟುವಟಿಕೆ: ಬಾಲ ಯೇಸುವೆ, ನನ್ನ ಹೃದಯದಲ್ಲಿ ಬಂದು ನೆಲೆಸಿರಿ ಎಂಬುದಾಗಿ ಅನೇಕ ಬಾರಿ ಪ್ರಾರ್ಥಿಸೋಣ. ಆಮೇನ್.